ನಮ್ಮ ಅಪ್ಪು ಇನ್ನು ನೆನಪು ಮಾತ್ರ ಕಲಾವಿದರಿಗೆ ಅವರ ಅಭಿಮಾನಿಗಳೇ ದೊಡ್ಡ ಆಸ್ತಿ ಅವರಿಂದಲೇ ನಾವು ಎನ್ನುತ್ತಾರೆ ಎಲ್ಲ ಕಲಾವಿದರು ಅಪ್ಪು ಅವರ ಮನೆ ಬೆಂಗಳೂರಿನ ಸದಾಶಿವ ನಗರದಲ್ಲಿದ್ದು ಅವರು ಕಷ್ಟಪಟ್ಟು ಕಟ್ಟಿಸಿದ ಮನೆ ಹೇಗಿದೆ ಮನೆಯ ಒಳಗಡೆ ಏನೆಲ್ಲ ಇದೆ ಗೊತ್ತಾ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಬೇಡರ ಕಣ್ಣಪ್ಪ ಸಿನಿಮಾ ನಿರ್ಮಾಪಕ ಎ ವಿ ಮೇಯಪ್ಪನವರಿಂದ ಬೆಂಗಳೂರಿನ ಸದಾಶಿವನಗರದಲ್ಲಿ ತಮ್ಮ ಕೂಡು ಕುಟುಂಬಕ್ಕೆ ಸರಿಹೊಂದುವಂತಹ ಬಂಗಲೆಯನ್ನು ಹನ್ನೊಂದು ಲಕ್ಷ ಕೊಟ್ಟು ಖರೀದಿ ಮಾಡಿದ್ದರು ಡಾಕ್ಟರ್ ರಾಜ್ ಅಣ್ಣವರು ಈ ಮನೆಯಲ್ಲಿ ಮೂವತ್ತು ವರ್ಷಕ್ಕೂ ಹೆಚ್ಚಿನ ಸಮಯ ನೆಲೆಸಿದ್ದರು ಕಾಲ ಬದಲಾದಂತೆ ಮತ್ತು ಮನೆಯ ಸದಸ್ಯರು ಹೆಚ್ಚಾದಂತೆ ಈ ದೊಡ್ಡ ಮನೆಯನ್ನು ಪುನೀತ್ ರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ಯಾವ ರೀತಿ ನವೀಕರಣಗೊಳಿಸಿದ್ದಾರೆ ನೋಡಿ ಈಗ ಹಳೆ ಮನೆ ಇದ್ದ ಜಾಗದಲ್ಲಿ ನಾಲ್ಕು ಅಂತಸ್ತಿನ ಮನೆಯನ್ನು ಮಾಡಲಾಗಿದೆ ಒಂದರಲ್ಲಿ ಅಪ್ಪು ಅವರ ಕುಟುಂಬ ಇನ್ನೊಂದರಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರ ಕುಟುಂಬ ನೆಲೆಸಿದ್ದಾರೆ ತುಂಬಾ ಮಾಡ್ರನ್ ಡಿಸೈನ್ ಬಳಸಿ ಮನೆಯನ್ನು ನವೀಕರಣ ಮಾಡಿದ್ದು ಪುನೀತ್ ಅವರ ಮನೆ ನೋಡಲು ಬಹಳ ಸುಂದರವಾಗಿದೆ ವಿಶಾಲವಾದ ದೊಡ್ಡ ಹಾಲ್ ಹೊಂದಿದ್ದು ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದರೆ ಅಲ್ಲಿಯೇ ಕುಳಿತು ಮಾತನಾಡುತ್ತಾರೆ ಅಶ್ವಿನಿ ಅವರ ಅಭಿರುಚಿಗೆ ತಕ್ಕ ಹಾಗೆ ಕಿಚನ್ ಡಿಸೈನ್ ಮಾಡಲಾಗಿದೆ ಇವರ ಮನೆಯ ಒಳಾಂಗಣ ಅಚ್ಚ ಹಸಿರಿನಿಂದ ಕೂಡಿದೆ ಹಬ್ಬದ ಸಮಯದಲ್ಲಿ ಹಬ್ ಎಲ್ಲರೂ ಒಟ್ಟಾಗಿ ಸೇರುವ ಕಾರಣ ಎಲ್ಲರೂ ಕೂಡಿ ಇರಲು ಸರಿಹೊಂದುವಂತೆ ವಿಶಾಲವಾದ ಒಳಾಂಗಣವನ್ನು ಮಾಡಲಾಗಿದೆ ಪ್ರತಿಯೊಬ್ಬರೂ ಮನೆಯ ಬಗ್ಗೆ ಅಭಿರುಚಿ ಇಟ್ಟುಕೊಳ್ಳುವ ಹಾಗೆ ಅಪ್ಪು ಮತ್ತು ರಾಘಣ್ಣ ತಮ್ಮ ಅಭಿರುಚಿಗೆ ತಕ್ಕ ಹಾಗೆ ಈ ಮನೆಯನ್ನು ಕಟ್ಟಿಕೊಂಡಿದ್ದಾರೆ ತಮ್ಮ ಸುಂದರ ಮನೆಯಲ್ಲಿ ಪುನೀತ್ ರಾಜ್ಕುಮಾರ್ ಹಾಗೂ ಪತ್ನಿ ಅಶ್ವಿನಿಯವರ ಸುಂದರ ಕ್ಷಣಗಳನ್ನು ನೀವು ಇಲ್ಲಿ ನೋಡಬಹುದು ಪುನೀತ್ ಅವರ ಮನೆ ಹೇಗಿದೆ ಎಂದು ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ